ಕೊರೋನಾ ಕಡಿವಾಣಕ್ಕೆ ಹೈ ವೋಲ್ಟೇಜ್ ಸಭೆ ಕೋವಿಡ್ ಕ್ಯಾಬಿನೆಟ್ ಉಪ ಸಮಿತಿ ಸಭೆ ಏನ್ ಪ್ರಯೋಜನ ನೀವು ಮಾಡಿ ಬೆಂಗಳೂರಿನಲ್ಲೇ ಹೆಚ್ಚು ಕೇಸ್ ದಾಖಲಾಗ್ತಾ ಇರುವ ಹಿನ್ನೆಲೆಯಲ್ಲಿ ಓಕೆ ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಹೆಚ್ಚಳದ ಬಗ್ಗೆ ಪ್ರಸ್ತಾಪ ಒಂದ್ ಕಡೆಗೆ ಜಾಸ್ತಿ ಆಗ್ತಾ ಇದೆ ಅಂತಿದ್ರ ಟೆಸ್ಟಿಂಗ್ ಹೆಚ್ಚಳ ಮಾಡ್ತಾ ಇದ್ದೀರಾ ಟೆಸ್ಟಿಂಗ್ ಹೆಚ್ಚಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಚರ್ಚೆ ಅಂತಿದ್ದಾರೆ ಕೊರೋನಾ ಕಡಿವಾಣಕ್ಕೆ ಹೈ ವೋಲ್ಟೇಜ್ ಸಭೆ ಕೂಡ ಮಾಡ್ತಾ ಇದ್ದಾರೆ ಆ ಕಡೆಗೆ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಹೊಸ ವರ್ಷಕ್ಕೆ ನಿಮ್ಗೆ ಯಾವುದೇ ನಿರ್ಬಂಧಗಳಿಲ್ಲ ಅಂತ ಹೇಳಿ ಅವ್ರು ಆ ಕಡೆಯಿಂದ ಹೇಳ್ತಾರೆ ಚೆನ್ನಾಗಿದೆಯಪ್ಪ ಈ ಕಡೆಗೆ ನೀವು ಸಭೆ ಮಾಡ್ತೀರಾ ಆ ಕಡೆಗೆ ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರಕ್ಕೆ ಬರ್ತಾ ಇದ್ದೀರಾ ಅವರು ನಾವು ಯಾವುದೇ ನಿರ್ಬಂಧಗಳನ್ನು ಹಾಕ್ಕೊಳ್ಳೋದಿಲ್ಲ ನೀವು ಆರಾಮಾಗಿ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳಿ ಅಂಥೇಳಿ ಪಾಪ ಆರೋಗ್ಯ ಸಚಿವರಿಗೆ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಆ ಕಡೆಗೆ ಈ ಕಡೆಗೆ ಅಂತ ಇದೆ ತೆಗೆದುಕೊಂಡ್ರೆ ನಿರ್ಬಂಧಗಳನ್ನು ಹಾಕ್ಬಿಟ್ರೆ ಸರ್ಕಾರಕ್ಕೆ ರೆವಿನ್ಯೂ ಬರೋದಿಲ್ಲ ಉಪಮುಖ್ಯಮಂತ್ರಿಗಳಿಗೆ ರೆವಿನ್ಯೂ ಬಗ್ಗೆ ಆಸೆ ಸೊ ರೆವಿನ್ಯೂ ಇಲ್ಲ ಅಂತಂದ್ರೆ ಏನು ಮಾಡೋದು ಹೊಸ ವರ್ಷ ಆಚರಣೆನೆ ಒಳ್ಳೆ ರೆವಿನ್ಯೂ ತಂದು ಕೊಡುತ್ತೆ ಸೊ ಇದು ಕೋವಿಡ್ ಕ್ಯಾಬಿನೆಟ್ ಉಪ ಸಮಿತಿಯ ಸಭೆಯನ್ನ ಆರೋಗ್ಯ ಸಚಿವರು ಮಾಡ್ತಾ ಇದ್ದಾರೆ ಬಟ್ ಈಗ ಬೆಂಗಳೂರಿನಲ್ಲಿ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದೆ ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವೆಲ್ಲವೂ ಕೂಡ ಇದೆ ಓಕೆ ನನ್ನ ಸೌದಿಗೆ ಲೋಕೇಶ್ ಸಿಗ್ತಾ ಇದ್ದಾರೆ ಲೋಕೇಶ್ ಒಂದು ಕಡೆಗೆ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಹೊಸ ವರ್ಷ ಆಚರಣೆಯನ್ನ ಯಾವುದೇ ನಿರ್ಬಂಧ ಇಲ್ಲ ನೀವು ಆರಾಮಾಗಿ ಖುಷಿ ಖುಷಿಯಾಗಿ ಆಚರಣೆ ಮಾಡಿ ಅಂತ ಬಟ್ ಆರೋಗ್ಯ ಇಲಾಖೆ ಸಚಿವರು ನೋಡಿದ್ರೆ ಬೆಳಗ್ಗೆಯಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂಥರ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಇವರು ಅರುಣ್ ಖಂಡಿತವಾಗೂ ಆರೋಗ್ಯ ಸಚಿವರು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಇಲ್ಲಿ ತಜ್ಞರು ಹೇಳ್ತಾರೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿ ಮಾಡಿ ಅಂತೇಳಿ ಆರೋಗ್ಯ ಇಲಾಖೆಗೆ ಆರೋಗ್ಯ ಸಚಿವರಿಗೆ ಅವರು ವರದಿಯನ್ನು ಕೊಡ್ತಾರೆ ಆ ವರದಿಯನ್ನು ಉಪಮುಖ್ಯಂತ್ರಿ ಮುಖ್ಯಮಂತ್ರಿಗಳ ಮುಂದೆ ಮತ್ತು ಮುಖ್ಯಮಂತ್ರಿಗಳ ಮುಂದೆ ತಗೊಂಡು ಹೋದರೆ ಅವರು ಅದನ್ನು ಓಕೆ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ಇವರಿಗೆ ಆರ್ಥಿಕ ಆದಾಯವನ್ನು ಗುರಿಯಾಗಿಟ್ಕೊಂಡು ನೋಡ್ತಾ ಇದ್ದಾರೆ ಏನಾಗೋಲ್ಲ ಬಿಡು ಅನ್ನುವಂಥ ನಿರ್ಲಕ್ಷ್ಯಕ್ಕೆ ಬಂದಂಗೆ ಕಾಣಿಸ್ತಾ ಹೋಗ್ತಾ ಇದೆ ಆದರೆ ಇಲ್ಲಿ ಕೋವಿಡ್ ಸ್ಪ್ರೆಡ್ ಆಗ್ತಾ ಇರೋ ಕಾರಣದೊಂದಿಗೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ಜಿಲ್ಲೆಗಳಿಗೆ ಅಲ್ಲದಿದ್ದರೂ ಕೂಡ ಬೆಂಗಳೂರಿಗಾದರೂ ಬೇಕಾಗಿದೆ ಬೆಂಗಳೂರಿಗೆ ಅಂತೇಳಿ ಒಂದು ಪ್ರತ್ಯೇಕ ನಿಯಮವನ್ನು ಜಾರಿ ಮಾಡಿದ್ರೆ ಆಗ ಕೋವಿಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಬೆಂಗಳೂರಿಗೂ ನಿಯಮ ಇಲ್ಲ ಜಿಲ್ಲೆಗಳಿಗೂ ನಿಯಮ ಇಲ್ಲ

ಕೋವಿಡ್ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥ ಜಿಲ್ಲೆಗಳನ್ನು ಗಮನದಲ್ಲಿಟ್ಕೊಂಡು ಇಲ್ಲ ಅಂತಂದರೆ ಅದು ನಿರ್ಲಕ್ಷ್ಯತನ ತೋರ್ತಾ ಇದಾರೆ ಅಂತ ಹಾಗಾಗಿ ಇವರು ಹೇಳ್ತಾ ಇದಾರೆ ಒಂದಿಷ್ಟು ರೂಲ್ಸ್ ಬೇಕೇ ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ತಜ್ಞರು ಆದರೆ ಆರೋಗ್ಯ ಸಚಿವರು ನೋಡೋಣ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಏನೇ ಫೈನಲ್ ಆಗಬೇಕು ಅಂದರೂ ಕೂಡ ಉಪ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡಬೇಕಾಗತ್ತೆ ಹಾಗಾಗಿ ಆರೋಗ್ಯ ಸಚಿವರು ಒಂದು ರೀತಿ ಧರ್ಮ ಸಂಕಟಕ್ಕೆ ಸಿಕ್ಕಾತ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಹೋಗ್ತಾ ಇದೆ ಅವ್ರು ಬೆಳಗ್ಗೆಯಿಂದ ಕೂಡ ಅಂದ್ರೆ ಕೋವಿಡ್ ಆರಂಭ ಆದಾಗಿಂದಲೂ ಕೂಡ ಸಭೆ ಮೇಲೆ ಸಭೆ ಮಾಡಿ ರೂಲ್ಸ್ಗಳು ಮಾಡಬೇಕು ಅಂತ ಹೇಳ್ತಿದ್ದಾರೆ ಮತ್ತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ತೀವಿ ಅಂತ ಹೇಳ್ತಾರೆ ಇನ್ನಷ್ಟು ಕೇಸುಗಳು ಬರಲಿ ಆಮೇಲೆ ನಿಯಮವನ್ನು ಜಾರಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇವರಿಗೆ ಕನಿಷ್ಠ ಒಂದು ಎರಡು ಸಾವಿರ ಬಂದ ಮೇಲೆ ಏನಾದರೂ ಮುನ್ನೆಚ್ಚರಿಕೆ ಕ್ರಮ ವಹಿಸ್ತಾರೆ ಕಠಿಣ ರೂಲ್ಸ್ಗಳನ್ನ ಜಾರಿ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಈಗಾಗಲೇ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಕೋವಿಡ್ ಅನ್ನುವಂಥ ಆತಂಕ ಕೂಡ ತಜ್ಞರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಅದನ್ನಾದರೂ ಗಮನದಲ್ಲಿಟ್ಕೊಂಡು ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್ ಬೇಕು ಅಂತಲೂ ಕೂಡ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಯಾವುದನ್ನು ಕೂಡ ಇವರು ಪರಿಗಣನೆಗೆ ತೆಗೆದುಕೊಳ್ತೇನೆ ಯಾವುದೇ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ನಿಬಂಧನೆಗಳಿಲ್ಲ ಹೊಸ ವರ್ಷವನ್ನು ನೀವು ಸಂಭ್ರಮಾಚರಣೆಯನ್ನು ಮಾಡಬಹುದು ಅಂತ ಹೇಳ್ತಾ ಇರೋದು ನೋಡ್ತಾ ಹೋದರೆ ಇವರೇ ಕೋವಿಡ್ ಏರಿಕೆಗೆ ಮಾರ್ಗ ಮಾಡಿಕೊಟ್ಟಂತೆ ಆಗ್ತಾ ಹೋಗ್ತಾ ಇದೆ ಸಂಭ್ರಮಾಚರಣೆ ಆದ ಬಳಿಕ ಜನವರಿ ಮೊದಲ ವಾರದ ನಂತರ ಮತ್ತಷ್ಟು ಕೇಸ್ ಏರಿಕೆ ಆಗುವ ಸಾಧ್ಯತೆ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಹೆಚ್ಚಳದ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆಗೆ ಉಪಮುಖ್ಯಮಂತ್ರಿಗಳ ಕೊರೋನಾ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳಿ